ವಿರೋಧಿಸುತ್ತಾ ಒಂದಂತ ನಿನ್ನನ್ನು ಕಂಡಾಗ ಪ್ರಾಮಾಣಿಕವಾಗಿ ಆಡುತ್ತಾ ಇದ್ದೇನೆ. ಏನು ನಿನ್ನ ಕಾರ್ಯವನ್ನು ಕಂಡಾಗ ಮನಸ್ತುಂಬಿ ಹರಿಸು ಸಂತೋಷವಾಗುತ್ತಾ ಉಂಟು. ಯಾಕವಲ್ಲಯ್ಯ, ಯಾಕೆ ಒಪ್ಪಾತದಲ್ಲಿ ಪೌರುಷ ಉಂಟು ಅಂತ ಅವನನ್ನು ಪುರುಷ ಎನ್ನುವಾಗಿ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಉಂಟಂತೆ. ಸೋತವರು ನಮ್ಮವರೇ ಇದಬಹುದು, ಆದ್ರೆ ನೀನು ಯುದ್ಧ ಮಾಡಿದ ಕ್ರಮವನ್ನು ಕಂಡಾಗ, ನಿನ್ನದಾದ ರಣವಿಕ್ರಮವನ್ನು ಕಂಡಾಗ, ಅಲ್ಲ ನಿನ್ನ ಕ್ಷಿಪ್ರ ಗತಿಯನ್ನು ಕಂಡಾಗ, ಹೆಚ್ಚೇನು ನನ್ನ ಅನುಜನಾದಂತ ಲಕ್ಷ್ಮಣನನ್ನೇ ಸೋಲಿಸಿ ಮುಂದುವರೆದು ಬರ್ತಾ ಇದೆಯಲ್ಲ, ಇಂಥ ಪರಾಕ್ರಮವನ್ನು ಕಂಡಾಗ ಮನಸ್ಸಿನಲ್ಲಿ ಸಂತೋಷವಾಗುತ್ತಾ ಉಂಟು. ಆದ್ರೆ ಇನ್ನೊಂದೆಡೆಯಲ್ಲಿ ಖೇದವಾಗುತ್ತಾ ಉಂಟು. ಯಾಕೆ ಬೇಸರ? ಇಂಥ ಒಂದು ಸೌಂದರ್ಯದ ಗಣಿಯಾದಂತ ಪರಾಕ್ರಮದ ಗಣಿಯಾದಂತ ನಿನ್ನ ಸೌಂದರ್ಯವೋ ಪರಾಕ್ರಮವೋ ಕಾರ್ಯವೋ ಒಂದು ದುರ್ಯೋಗವಾಗುತ್ತಾ ಉಂಟಲ್ಲ ಎನ್ನುವ ಕುರಿತಾಂತ ಖೇದವೂ ಆಗುತ್ತಾ ಉಂಟಯ್ಯ. ಹಾ ರಾಮಚಂದ್ರಮ ಬಂಧಯ, ನಾನು ಕೇವಲ ಬಂದದ್ದಲ್ಲ, ನೀವೆಲ್ಲ ಒಟ್ಟಾಗಿ ಬರಿಸಿಕೊಂಡಿರಿ. ಖಂಡಿತವಾಗಿ ಹೌದು. ಆದ್ರೆ ಈಗ ಯಾಕೆ ಆ ಶಬ್ದ? ಯಾಕೆ ಎಷ್ಟೊತ್ತಿಗೆ ಬರಬೇಕು ಎನ್ನುವುದನ್ನು ನೀನು ಸರಿಯಾಗಿ ಅರ್ಥ ಮಾಡಿಕೊಂಡೆ. ಕಾರಣ ಏನು? ನಾ ಬಿಟ್ಟ ಶಕ್ತಿ ಶರ ಶತ್ರುವಿನ ಸಂಹಾರ ಆಗದೆ ಮುಂದೆ ಹೋಗುವುದಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಅಂತ ಶತ್ರುಘಾತಕವಾದ ಶರವನ್ನು ನಾರಿ ಬಂದ ಮಾಡಿದ ಬಿಟ್ಟ ಬಳಿಕ ಇನ್ನೇನು ಆ ಶರ ಲಕ್ಷ್ಮಣನನ್ನ ಕೊಲ್ಲುವ ಮಟ್ಟಕ್ಕೆ ಹೋಗುತ್ತದೆ ಎನ್ನುವಷ್ಟರಲ್ಲಿ ನೀ ಮೃತ್ಯುಂಜಯಾಸ್ತ್ರವನ್ನ ಪ್ರಯೋಗ ಮಾಡಿ ಸರಿ ಅದನ್ನ ತುಂಡರಿಸಿದೆ. ಅಲ್ಲಿಗೆ ಹೇಳಬೇಕು, ಬಂದಯ್ಯ ರಾಮಚಂದ್ರಮ ಸರಿಯಾದ ಸಮಯಕ್ಕೆ ಬಂದು ತಮ್ಮನನ್ನ ಉಳಿಸಿಕೊಂಡೆ. ಅದು ನಾನು ಯೋಚನೆ ಮಾಡುವುದಲ್ಲ. ಏನು ತಮ್ಮ ಸಾಯುತ್ತಾನೆ, ತಮ್ಮನಿಗೆ ನೋವಾಗ್ತದೆ, ತಮ್ಮನ ಮರ್ಯಾದೆ ಹೋಗ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ನೀನು ತಮ್ಮನನ್ನ ಉಳಿಸಿದೆಲ್ಲ. ಆ ಮರ್ಯಾದೆ ಎನ್ನುವುದು, ಆ ವ್ಯಾಪ್ತಿ ಎನ್ನುವುದು, ತಮ್ಮ ಚಾರಿತ್ರೆ ಎನ್ನುವುದು ಕೇವಲ ಸೂರ್ಯವಂಶದವರಿಗೆ ಮಾತ್ರ ಇದ್ದದ್ದ. ಉಳಿದ ಎಲ್ಲಿ ದೋಷವನ್ನು ಕಂಡೆ ಅಂತ ಬೇಕಲ್ಲ. ಇಲ್ಲದೆ ಹೋದ್ರೆ ನೀವು ಮಾಡಿದ್ದು ಪ್ರಪ್ರಥಮ ಅಪರಾಧವನ್ನ ಹೇಳ್ತೇನೆ ಕೇಳು. ಯಾವ ಅಪರಾಧ? ಎಷ್ಟರ ಮಟ್ಟಿಗೆ ಏನು ಎನ್ನುವುದನ್ನ ಸಂಪೂರ್ಣ ಅರಿತು ಬಂದವನು ನಾನಲ್ಲ. ಆದ್ರೆ ಮಾಡಿದ ನಿನ್ನಲ್ಲಿ ನಾ ಕೇಳಿಕೊಂಡರೆ ಸಮರ್ಪಕವಾದ ಉತ್ತರ ಸಿಗುತ್ತದೆ ಎನ್ನುವ ಭಾವನೆಯಿಂದ ಕೇಳ್ತೇನೆ. ನಮಗೂ ನಿಮಗೂ ವೈರತ್ವ ಎನ್ನುವುದು ಪ್ರಾರಂಭ ಆಗುವುದಕ್ಕೆ, ಅದು ಪ್ರಬಲಗೊಳ್ಳುವುದಕ್ಕೆ ಮೂಲ ಕಾರಣ ಸುವರ್ಣ ಲಂಕೆಯ ಮೂಗು. ಅವಳು ಯಾರು ಕೇಳಿದ್ರೆ? ಶೂರ್ಪನಖ ಅಲ್ವಾ? ಶೂರ್ಪನಖನೇ ಇಲ್ಲಿ ಶ್ರೇಷ್ಠಳು ಜ್ಯೇಷ್ಠಳು ಎನ್ನುವಾಗಿ ಉಳಿದವರು ಒಪ್ಪಿದವರು. ಯಾಕೆ? ಯಾಕೆ ಅವಳ ಇಷ್ಟದಂತವಳಿಗೆ ತಿರುಗಾಟ ಮಾಡಿಕೊಂಡಿರುವುದಕ್ಕೆ ಅವಕಾಶ ಇದ್ದಿತ್ತು. ಅವಳು ಬಂದಳಂತೆ ನೀವಿರುವ ಆಸ್ಥಾನಕ್ಕೆ ಬಂದದ್ದು ಮಾತ್ರ ಅಲ್ಲ, ಅವಳು ಬೇರೇನು ಬೇಡವಾದ ಕೃತ್ಯವನ್ನ ಮಾಡಲಿಲ್ಲ. ಯಾವ ಹೆಣ್ಣಾಗಲಿ ಚಂದದ ಗಂಡನ್ನ ಕಂಡಾಗ ಇವನನ್ನ ಮದುವೆಯಾದರೆ ತಪ್ಪಲ್ಲ ಎನ್ನುವಾಗಿ ಆಸೆಯನ್ನ ವ್ಯಕ್ತಪಡಿಸಿದರೆ ಅಪೇಕ್ಷೆಯನ್ನು ಸಹಜವಾದ ಖಂಡಿತವಾಗಿ ಹೌದು. ನಿನ್ನ ಬಳಿಗೆ ಬಂದಳಂತೆ, ಬಂದಳು ಏನೇನು ಹೇಳಿದ್ಲಂತೆ? ಅತಿ ಕುಲವತಿ ನಾನು, ಪ್ರತಿವಿಪಾದನು ನೀನು, ಪ್ರತಿದೇವಿಗೆ ನಾನು, ಮನ್ಮಥ ನೀನು, ಹಾಗೆ ಆಡಿ. ಖಂಡಿತವಾಗಿ ನಿನಗೆ ಮನ್ಮಥ ಅಂತ ಹೇಳಿದ್ರೆ ಯಾರಿಗೂ ಆಕ್ಷೇಪ ಮಾಡುವ ಅಧಿಕಾರ ಇಲ್ಲ. ಯಾಕೆ? ಯಾಕೆ ರೂಪವಂತರು ಲೋಕದಲ್ಲಿ ಐವರಾದರೆ ಅವರೆಲ್ಲರನ್ನ ಮೀರಿಸುವ ರೂಪ ನಿನ್ನಲ್ಲುಂಟು. ಅಷ್ಟು ಚಂದದವಳು ನೀನು. ನಿನ್ನನ್ನು ಕಂಡಾಗ ನಮ್ಮ ಬಯಸಿದ್ದು ಸತ್ಯ. ಆ ಬಯಸಿದ ಆಕೆಯನ್ನ ನೀ ಮಾಡಿದ್ದಾದರೂ ಏನು? ಮದುವೆಯಾಗುವುದಕ್ಕೆ ಮನಸ್ಸಿಲ್ಲದಿದ್ದರೆ ತಾನು ಮದುವೆಯಾಗುವುದಕ್ಕೆ ನಿನ್ನ ಮೇಲೆ ಮನಸ್ಸಿಟ್ಟವನಲ್ಲ, ನನಗೆ ಮದುವೆಯಾಗುವುದಕ್ಕಾಗುವುದಿಲ್ಲ ಎನ್ನುವಾಗಿ ಹೇಳಿ ಬಿಡಬಹುದಿತ್ತು ಅವಳನ್ನು. ಅದನ್ನು ಬಿಟ್ಟು ನೀವು ಮಾಡಿದ್ದೇನು? ಏನು ಮಾಡಿದ್ದೆ? ಅವಳನ್ನ ಆಟದ ಚಂಡಿನೋಪಾದಿದಲ್ಲಿ ಮಧ್ಯದಲ್ಲಿ ಇರಿಸಿಕೊಂಡು ಈಚೆ ತುದಿಯಲ್ಲಿ ನೀನು, ಆಚೆ ತುದಿಯಲ್ಲಿ ನಿನ್ನ ತಮ್ಮ ಲಕ್ಷ್ಮಣ, ಇಬ್ಬರು ಚಂಡನ್ನ ಆಚೆ ಈಚೆ ಒದ್ದು ಓಡಿಸಿದ ಹಾಗೆ ಸರಿ ಆಟ ಆಡಿಸಿದ್ರೆ ನನಗಿಷ್ಟ ಇಲ್ಲ. ಹಾಗಂತ ಬಂದವಳು ಹಾಗೆ ಹೋಗುದು ಬೇಡ. ಒಪ್ಪಿಗೆ ಇದ್ದರೆ ತಮ್ಮನನ್ನ ಮದುವೆ ಆಗು, ನನಗಿಂತ ನೂರು ಮಡಿ ಚೆಲುವ ಎನ್ನುವ ಹಾಗೆ ಲಕ್ಷ್ಮಣನಿಗೆ ನಾನೇ ಆಡಿ ಕಳಿಸಿ. ಖಂಡಿತವಾಗಿ ತಪ್ಪುವುದಾಗಿ ನಾನು ಹೇಳುವುದಿಲ್ಲ. ಅಲ್ಲಿಗೆ ಹೋದವಳು ವಿಷಯವನ್ನ ಮಂಡಿಸಿದ ಆ ಕ್ಷಣದಲ್ಲಿ ಅವನಿಗೇನೋ ಸಾಕ್ಷಿ ಬೇಕಂತೆ ಎನ್ನುವಾಗಿ ಹೇಳಿದ. ಪಾಪ ಮತ್ತೆ ನಿನ್ನ ಬಳಿಗೆ ಬಂದನು, ನೀನು ಕೈಯಲ್ಲಿ ಕೊಡದೆ ಬೆನ್ನಿನಲ್ಲಿ ಬರೆದು ಕಳುಹಿದೆ. ಅದಕ್ಕೆ ಅವ ಮಾಡಿದ್ದೇನು? ಏನು? ಶೂರ್ಪನ ಕಾಳ ನಾಸಛೇದನ ಮಾಡಿತ್ತು. ಸರಿ, ಲಂಕೆಯ ಮೂಗಾದಂತ ಶೂರ್ಪನ ಕೈಯ ಮೂಗನ್ನೇ ಕತ್ತರಿಸಿ ಅವಮಾನ ಮಾಡಿಬಿಟ್ಟು ದರ್ಪಣವನ್ನ ಕೈಗೆ ಕೊಟ್ಟು ಕಳುಹಿದವರು. ರಾಮ, ಯಾಕೆ ಹೀಗೆ ಮಾಡಿದೆ? ಯಾಕೆ ಸಾಮಾನ್ಯ ಸ್ತ್ರೀ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳದೆ ಅವಳಿಗೆ ಅವಮಾನ ಮಾಡಿದೆ? ಯಾಕೆ ಅವಳ ಮೂಗನ್ನ ಕತ್ತರಿಸಿದೆ? ಹೀಗೆ ಮಾಡುದು ಸರಿಯೇನೋ ರಾಮ? ತರಡಿ ಸೇನಾ, ಇಷ್ಟನ್ನು ನನ್ನ ಮೇಲೆ ಆಕ್ಷೇಪಿಸುತ್ತ ನೀ ಹೇಳಿದಕ್ಕೆಲ್ಲ ಹೌದು ಅಂತ ಆಡಿದೆ ಅಂತ ಆದ್ರೆ ನಂದದ್ದು ದುರುಳತ್ವ ಅಂತ ಆಗುತ್ತದೆ. ನಿರಾಕರಿಸಿ ನಿಂತೆ ಅಂತ ಆದ್ರೆ ಯಾರದಾಗ್ತದೆ? ಬಲ್ಲ ಯಾರು
ಬಗೆಹರಿಕೆಯಾಗಿ ನನ್ನಲ್ಲಿಯ ಪ್ರಶ್ನೆಯನ್ನು ಇಡ್ತೀಯಾ ಅಂತ ಆದ್ರೆ ಸಮಂಜಸವಾದಂತ ಉತ್ತರವನ್ನೇ ಕೊಡುವುದಕ್ಕೆ ಮುಂದಾಗುತ್ತೆ. ಹೇಳಿದೆಯಲ್ಲ, ನಮ್ಮ ತಾದಂತ ಮೂಗಿನ ಕುರಿತಾದಂತ ಆಕ್ಷೇಪವೋ ಈ ಪ್ರಸಂಗವೋ ಬೆಳೀತಾ ಉಂಟು ಎನ್ನುವ ಹಾಗೆ ಮೂಗೆಂದು ಇರಬೇಕಾದಲ್ಲಿ ಮುಖದಲ್ಲೇ ಇರಬೇಕಾದದ್ದು. ಲಂಕೆಯ ಮೂಗಾದಂತ ಶೂರ್ಪನಕ್ಕಿ ಲಂಕೆಯಲ್ಲೇ ಇರುವುದನ್ನು ಬಿಟ್ಟು ಇನ್ನೆಲ್ಲೋ ದೊಡ್ಡ ಕಾರಣದಲ್ಲಿ ಇರ್ತಾಳೆ ಅಂತಾಳೆ. ನಿಮ್ಮ ಮೂಗನ್ನು ನೀವೇ ಬೇರೆ ಕೆರೆ ಇರಿಸಿ ಕೈಗೆ ಕನ್ನಡಿ ಹಿಡಿದುಕೊಂಡು ಮೂಗಿಲ್ಲ ಎನ್ನುವ ಹಾಗೆ ಪರಿತಪಿಸಿದಾಗುವುದಿಲ್ಲೋ? ಹಾಗಾಗುವುದಿಲ್ಲ. ಯಾಕೆ ಆಗುವುದಿಲ್ಲ? ಚತುರ್ದಶ ಭುವನದಲ್ಲ ಹೌದು, 14 ಲೋಕವನ್ನ ತನ್ನ ತೋಳತಕ್ಕೆಯಲ್ಲಿ ಇಟ್ಟುಕೊಂಡಂತ ರಾವಣೇಶ್ವರ ಭೂಪತಿಗಳು ಅವಳ ತಂಗಿ ಸ್ವಇಚ್ಛೆಯಿಂದ ತಿರುಗಾಟ ಮಾಡು ಅಂತ ಹೇಳಿದ್ರೆ ಆಕ್ಷೇಪ ಮಾಡುವ ಹಾಗಿಲ್ಲ. ಯಾಕೆ? ರಾವಣ ಎಲ್ಲಾದನ್ನು ತನ್ನ ವಶ ಮಾಡಿಕೊಂಡ ಮೇಲೆ ಎಲ್ಲವೂ ತನ್ನದ್ದು ಎನ್ನುವುದಾಗ್ತದೆ. ತನ್ನದ್ದಾದ ಪ್ರದೇಶದಲ್ಲಿ ತನ್ನವರು ತಿರುಗಿಟ್ಟಿದ್ರೆ ಆಕ್ಷೇಪ ಮಾಡುವ ಹಾಗಿಲ್ಲ. ತನ್ನ ತಂಗಿ ತಿರುಗಾಟ ಮಾಡಿದ್ರೆ ಹೇಗಾಗ್ತದೆ? ಹಾಗಿದ್ರೆ ಅದೇ ನೆಲೆಯಲ್ಲಿ ಆಲೋಚನೆ ಮಾಡುವುದಿದ್ರೆ ತನ್ನವರ ಮೇಲೆ ತನ್ನವರು ಘಾತವನ್ನು ಮಾಡಬಹುದೇ? ಯಾರ ಮೇಲೆ? ಹೀಗೊಂದು ಪ್ರಶ್ನೆ ಕೂಡ ಮೂಡುತ್ತದೆ. ಯಾರ ಮೇಲೆ? ದಂಡಕಾರಣದಲ್ಲಿ ನಿಮ್ಮವಳಾದಂತಹ ಶೂರ್ಪನಕ್ಕಿ ಅಲ್ಲಿರುವಂತಹ ಋಷಿಮುನಿಗಳ ಮೇಲೋ ಅಥವಾ ಮಾನವರ ಮೇಲೋ ನರರ ಮೇಲೋ ದಾಳಿಯನ್ನು ಮಾಡುವುದಕ್ಕೆ ಮುಂದಾಗ್ತಾಳೆ. ಹೌದು, ನೀನೇ ಆಡಿದಂತೆ ಚತುರ್ದಶ ಭುವನದಲ್ಲ ಅಂತ ರಾವಣನ ಅಧಿಕಾರ ವ್ಯಾಪ್ತಿಗೆ ದೊಡ್ಡ ಕಾರಣ ಒಳಪಟ್ಟಿರ್ತದೆ ಅಂತಾದ್ರೆ ಅಲ್ಲಿಯ ಆಡಳಿಕೆಯನ್ನ ಮಾಡುತ್ತಿರುವಂತಹ ಶೂರ್ಪನಕ್ಕಿ ತನ್ನವರನ್ನೇ ಘಾತಿಸಿದ ಹಾಗಾಗುವುದಿಲ್ಲ. ಹಾಗಾಗುವುದಿಲ್ಲ. ಯಾಕೆ ಗೊತ್ತು? ಯಾಕಾಗುವುದಿಲ್ಲ? ಒಂದು ಮನೆಯಲ್ಲಿ ಸಿಹಿ, ಸಿಹಿಗೆ ಬೇಕಾದ ಉಪ್ಪು, ಉಪ್ಪಿಗೆ ಬೇಕಾದ ಖಾರ, ಖಾರಕ್ಕೆ ಬೇಕಾದ ಕಹಿ, ಇದೆಲ್ಲವೂ ತಮ್ಮ ಎಣಿಕೆಗೆ ಎಷ್ಟು ಬೇಕೋ, ತಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಸ್ವೀಕರಿಸುವುದಕ್ಕಿದ್ದಾಗ ನಾವು ಸ್ವೀಕರಿಸ್ತೇವೆ. ಸರಿ, ಕಹಿ ಎಲ್ಲದಕ್ಕಿಂತಲೂ ಹೆಚ್ಚಾಯಿತು ಅಂತಾದ್ರೆ ಕಹಿಯನ್ನ ಎಸಿತೇವೆ, ನಮಗೆ ಬೇಡ ಎನ್ನುವ ಹಾಗೆ. ಸರಿ, ಅಲ್ಲಿದ್ದ ಎಲ್ಲರನ್ನ ನಾವು ದಂಡಿಸಿದವರಲ್ಲ, ಎಲ್ಲರೂ ನಮಗೆ ಸಿಹಿಯಾಗಿ ಪರಿಣಮಿಸಿದರೆ ವಿರೋಧಿಗಳಾಗಿ ಪರಿಣಮಿಸಿದವರು, ನಮ್ಮ ಪಾಲಿಗೆ ಕಹಿಯಾಗಿ ಕಂಡವರು ಮುನಿಗಳು. ಯಾವುದು ನಮಗೆ ಕಹಿ ಅಂತ ಬೇಡ ಅನ್ನಿಸಿತೋ ಅದನ್ನ ಬುಡ ಸಮೇತ ಕಿತ್ತು ಹಾಕಿದ್ರೆ ಆಕ್ಷೇಪ ಮಾಡುವುದಕ್ಕೆ ತೊಡಗಿದ್ದೀಯ ಅಂತಾದ್ರೆ ನಿಮ್ಮ ಪಾಲಿಗೆ ಕಹಿಯಾದದ್ದನ್ನು ನೀವು ತೊಡಗಿಸ್ತೀರಿ, ನಿವಾರಿಸ್ತೀರಿ ಅಂತಾದ್ರೆ ಲೋಕದ ಪಾಲಿಗೆ ಕಹಿಯಾಗಿತ್ತವಳು ಶೂರ್ಪನಕ್ಕಿ, ಅವಳನ್ನು ನಿವಾರಿಸುವುದಕ್ಕೆ ಬಂದವ ರಾಮ. ನಿವಾರಿಸಲ್ಲಯ್ಯ ಸಂರಕ್ಷಣೆ ಯಾಕಾಡಿದವಲ್ಲಯ್ಯ? ದಂಡಕಾರಣ್ಯ ಪ್ರದೇಶದಲ್ಲಿ ನಾಳ್ತಿರುವಂತಹ ಸಂದರ್ಭದಲ್ಲಿ ಋಷಿಮುನಿಗಳೆಲ್ಲ ಬಂದಾಡಿದ್ರು. ಇಂಥ ಒಂದು ದಾನವಿಂದ ನಮ್ಮ ಪಾಲಿಗೆ ತೊಂದರೆ ಆಗುತ್ತಾ ಉಂಟು. ಕೇವಲ ಅವಳೊಪ್ಪಳು ಮಾತ್ರ ಅಲ್ಲ, ಅವಳನ್ನು ಅನುಸರಿಸಬಹುದಾದಂತಹ ದಾನವರಿಂದ ನಮ್ಮ ಯಜ್ಞಕ್ಕೆ ತೊಂದರೆ ಆಗುತ್ತಾ ಉಂಟು, ಅಲ್ಲ ನಮ್ಮ ಪ್ರಾಣಕ್ಕೆ ತೊಂದರೆ ಆಗುತ್ತಾ ಉಂಟು ಎನ್ನುವ ಹಾಗೆ ಅದನ್ನು ನಿವಾರಿಸಬೇಕಂತ ಕರ್ತವ್ಯವನ್ನು ಹೊಂದದ್ದು ದಂಡಕಾರಣ್ಯದ ಅಧಿಪತಿಯಾಗಿ ಸೂರ್ಯವಂಶೀಯನಾಗಿ ನನ್ನ ಹೊಣೆಗಾರಿಕೆ. ನೀವೀಗ ಹೇಳಬಹುದು, ನಿನ್ನ ತಂದೆಯ ನಿಮ್ಮವರಾದಂತ ಯಾವ ರಾವಣ ಭೂಪತಿ ಇದ್ದಾನ, ಯಾವ ನಿಮ್ಮ ಅಯ್ಯ ಇದ್ದಾನ, ಯಾವ ನಿಮ್ಮ ತಂದೆ ಇದ್ದಾನ, ಯಾವ ನಿಮ್ಮ ತಾತಾರ ಇದ್ದಾನ, ಅವನ ಪ್ರಭುತ್ವವನ್ನೊಪ್ಪಿದೆ ಎನ್ನುವ ಹಾಗೆ ಅದಕ್ಕೂ ಪೂರ್ವದಲ್ಲಿ ದಂಡಕ ಪ್ರದೇಶ ಎಂದುವುದು ನಮ್ಮ ಆಳ್ವಿಕೆಗೆ ಒಳಪಟ್ಟಿದೆ ಎನ್ನುವುದನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಅದನ್ನು ಉಳಿಸಿಕೊಳ್ಳಬೇಕಾದ ಹೊಣೆಗಾರಿಕೆ ಇದ್ದಂತ ರಾಮ ವರ್ತಿಸಿದ ಕಾರ್ಯ. ಮತ್ತೆ ಮೂಗನ್ನೇ ಯಾಕೆ ಕತ್ತರಿಸಿದೆ, ಕಿವಿಯನ್ನೇ ಯಾಕೆ ಕತ್ತರಿಸಿದೆ, ಅದಕ್ಕೂ ಕಾರಣ ಉಂಟೆ ಉಂಟು. ಅವಳು ನನ್ನಲ್ಲಿ ಕೇವಲ ಪ್ರೇಮ ಭಿಕ್ಷೆಯನ್ನು ಮಾತ್ರ ಬೇಡಿತ್ತಲ್ವೆಯಲ್ಲ, ಪ್ರೇಮ ಭಿಕ್ಷೆಯನ್ನು ಬೀಳುವುದೇ ಹೋದಾದ್ರೆ ಪ್ರಾಮಾಣಿಕತನೆಯನ್ನು ಮರೆಯಬೇಕಾಗಿತ್ತು. ಪ್ರಾಮಾಣಿಕತನೆಯನ್ನು ಮರೆಯಲಿಲ್ಲ, ಇತ್ತ ರೂಪವನ್ನು ಮರೆಮಾಚಿ ಒಂದು ಹೊಸ ರೂಪವನ್ನಂತು ಬಂದಳು. ಶೂರ್ಪನಕ್ಕಿ ಆಗಿರಲಿಲ್ಲ, ಮಾಯಾ ಶೂರ್ಪನಕ್ಕಿ ಆಗಿ ಬಂದಳು. ಮಾಯೆಯನ್ನು ಭೇದಿಸಬೇಕು ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ನಾವು ಲಕ್ಷ್ಮಣನಲ್ಲಿಯೂ ಲಕ್ಷ್ಮಣ ನನ್ನಲ್ಲಿಯೂ ಕಳಿಸಿದ ಆ ಕಾಲಕ್ಕೆ ಪ್ರಾಮಾಣಿಕವಾಗಿ ಅವಳು ಬೊಬ್ಬಳಿಕೆ ಪ್ರಾರಂಭಿಸಿದೆ. ಆಗ ಸತ್ಯದ ಅರಿವಾಗಿ ಅವಳ ಕಿವಿ ಮೂಗಂದು ಕತ್ತರಿಸಿದೆ. ಮತ್ತೆ ಯಾವಾಗೆ ಪುರುಷಾತಿಕ್ರಮಣವನ್ನು ಮಾಡ್ತಾಳೋ ಅಂತವಳ ಕಿವಿ ಮೂಗನ್ನೇ ಕತ್ತರಿಸಬೇಕು ಎನ್ನುವುದು ಶಾಸ್ತ್ರ ವಾಕ್ಯದಲ್ಲುಂಟು. ಹೌದು, ಶಾಸ್ತ್ರ ವಾಕ್ಯಕ್ಕೆ ಅನುಗುಣವಾಗಿ ಕಿವಿ ಮೂಗನ್ನು ಕತ್ತರಿಸಿದ್ದೇನೆ. ಲೋಕದಲ್ಲಿ ನ್ಯಾಯ ಇದು ಸತ್ಯ ಇದು ಎನ್ನುವ ಯಾವುದುಂಟು, ಅದೊಂದು ತುಳಿಯೋನಿಗೆ ರಾಮ ಅಂತ ಹೆಸರು. ನ್ಯಾಯಯುತವಾದಂತ ಕಾರ್ಯವನ್ನೇ ಮಾಡಿದ್ದೇನೆ, ಏನು ಆಕ್ಷೇಪ ಕೇಳುತ್ತೆ? ರಾಮಚಂದ್ರಮ್ಮ, ನೀವು ಹಾಗೆ ಮಾಡಿದ್ರಿಂದ ಕಷ್ಟ ಆದ್ರೆ ಏನು ಗೊತ್ತುಂಟು? ಏನು? ನೀವು ಅವಳ ಮೂಗನ್ನ ಕತ್ತರಿಸುವಲ್ಲಿವರೆಗೆ ಶೂರ್ಪನಕ ಎಷ್ಟು ವೇಷ ಮಾಡ್ತಿದ್ಲು, ಆವತ್ತು ನೀವು ಮೂಗು ಕತ್ತರಿಸಿದ್ದು ತಡ. ಅಲ್ಲಿಂದ ಇಲ್ಲಿವರೆಗೆ ಒಂದು ವೇಷ ಮಾಡ್ಲಿಕ್ಕೆ ಅವಳಿಂದ ಆಗ್ಲಿಲ್ಲ. ಕಾರಣ ಏನು? ಏನು? ದಾನವರಾದವರು ಇನ್ನೊಂದು ವೇಷವನ್ನ ಮರೆಸಿಕೊಂಡು ಹೋಗಬೇಕು ಅಂತಾದ್ರೆ ಓಂ ಎನ್ನುವ ಉಚ್ಚಾರ ಅವರಿಂದ ಆಗ್ಲೇಬೇಕು. ಓಂ ಎನ್ನುವ ಉಚ್ಚಾರ ಬರಬೇಕು ಅಂತಾದ್ರೆ ಮೂಗು ಎನ್ನುವುದು ಬೇಕೇ ಬೇಕು. ವೇಷವನ್ನ ಬದಲಾಯಿಸಬಾರದು ಎನ್ನುವ ಕಾರಣಕ್ಕಾಗಿ, ತನ್ನಲ್ಲಿರುವ ಅಣಿಮಾದಿ ಅಷ್ಟಸಿದ್ಧಿಯನ್ನ ಬಳಸಿಕೊಳ್ಳಬಾರದು ಎನ್ನುವ ಕಾರಣಕ್ಕಾಗಿ ಓಂ ಎನ್ನುವ ಶಬ್ದ ಉಚ್ಚಾರ ಆಗದೇ ಇದ್ದಾಗೆ ಮೂಗನ್ನ ಕತ್ತರಿಸಿ ಮಾಡಿದವರು ನೀವು. ಆಗಲಿ ಅಂತೆ ಕರ್ಣಸೇನ, ಒಂದು ವೇಷ ಮಾಡುವುದರಿಂದ ಲೋಕಕ್ಕೊಂದು ಕಲ್ಯಾಣ ಆಗ್ತದೆ ಅಂತಾದ್ರೆ ಅವತ್ತವರು 1000 ವೇಷ ಮಾಡಬೇಕು. ಒಂದು ವೇಷ ಮಾಡಿ ಲೋಕವನ್ನೇ ಮೋಸಗೊಳಿಸ್ತಾರೆ ಅಂತಾದ್ರೆ ಅಂತವ್ರಿಗೆ ವೇಷ ಮಾಡಬಾರ್ದು ಅಂತಲೇ ಮೂಗು ತೆಗಿಬೇಕು. ಆಯ್ತಪ್ಪ, ನೀನು ಮಾಡಿದಕ್ಕೆ ಯಾವುದಕ್ಕೂ ಆಕ್ಷೇಪ ಇಲ್ಲ. ಆದರೆ ನ್ಯಾಯಯುತವಾಗಿ ನೀನು ಸಂರಕ್ಷಣೆ ಮಾಡುವುದು, ಶಿಕ್ಷೆ ಕೊಡುವುದು, ಮಾಡಿದ್ದು ನ್ಯಾಯ ಅಂತ ಆಡುವುದು ಅಲ್ಲ. ಅದು ಹೌದಾದ್ರೆ ಒಂದು ಮಾತು. ನ್ಯಾಯ
ಮಾಡುವುದು ಹೌದಾದ್ರೆ ನಿನ್ನಲ್ಲಿ ಕೆಲವಷ್ಟು ಪ್ರಶ್ನೆಗಳನ್ನು ಕೇಳುವುದಕ್ಕಿದ್ದೇನೆ. ಎಲ್ಲಿ ತಪ್ಪಿದಂತ ಬೇಕಲ್ಲ, ನಿನ್ನನ್ನು ನಿನ್ನಲ್ಲಿ ಪ್ರಶ್ನೆ ಮಾಡುವಷ್ಟು ನಿನಗೆ ಪ್ರಶ್ನೆ ಕೇಳುವಷ್ಟು ದೊಡ್ಡ ಗುಣನಲ್ಲದಿದ್ದರೂ ಅದು ನನಗೆ ಸಂಶಯವಾಗಿ ಕಾಡಿದ್ದರಿಂದ ಅದನ್ನ ಬಗೆಹರಿಸಿಕೊಳ್ಳುವುದಕ್ಕಾಗಿ ನಿನ್ನಲ್ಲಿ ಕೆಲವಷ್ಟು ಪ್ರಶ್ನೆ. ಸಮಂಜಸವಾದ ಯಾಕೆವಲ್ಲಯ್ಯ, ಅನುಮಾನ ಎನ್ನುವುದು ವಿನಾಶಕ್ಕೆ ಕಾಲ ಹೇತುವಾಗುತ್ತದೆ. ಅನುಮಾನಕ್ಕೆ ಯಾವ ಕಾಲ ಪೇಡ ಮಾಡಿ ಕೊಡದೇ ಕೂಡ. ಹೌದಾ? ರಾಮ ಲಕ್ಷ್ಮಣರು ಒಂದಾಗಿ ಪಂಪಾ ಸರೋವರದ ಸಮೀಪ ಬಂದು ಋಷ್ಯಮೂಕಕ್ಕೆ ತಾವು ಹೋಗುವ ಆ ಕಾಲಕ್ಕೆ ಬಾಲಬ್ರಹ್ಮಚಾರಿಯಾಗಿ ಬಂದಂತಹ ಹನುಮಂತನನ್ನ ಸಂದರ್ಶಿಸಿ ಸುಗ್ರೀವನ ಬೇಟೆಯಾದ ಆ ಕ್ಷಣದಲ್ಲಿ ಸುಗ್ರೀವ ಹೇಳಿದ ಮಾತನ್ನ ಕೇಳಿದ ನೀವು ಮಾಡಿದ್ದಾದರೂ ಏನು? ಏನು? ಸುಗ್ರೀವನಿಗೆ ಅಭಯವನ್ನ ಕೊಟ್ಟಿರಂತೆ. ನಿನ್ನ ಹೆಂಡತಿಯನ್ನ ಅಪಹರಿಸಿದ ನಿನ್ನಣ್ಣ ವಾಲಿಯನ್ನ ಕೊಂದು ನಾ ಮಣ್ಣು ಕೂಡಿಸಿ ಆಮೇಲೆ ನಿನ್ನ ಹೆಂಡತಿಯನ್ನ ಬಿಡಿಸಿಕೊಡುತ್ತೇನೆ ಎನ್ನುವ ಹಾಗೆ. ಅಯ್ಯ, ಅವ ಹೇಳಿದ ಮಾತನ್ನೇ ಸತ್ಯನವಾಗಿ ಒಪ್ಪಿ ವಾಲಿಯನ್ನ ನೀ ಕೊಂದು ಮುಗಿಸಿದೆ. ಅದನ್ನ ಬಿಟ್ಟು ನೀನು ಎಲ್ಲಿಯಾದರೂ ವಾಲಿಯನ್ನ ಕರೆಸಿ ವಾಲಿಯಲ್ಲಿ ನೀನು ನೀತಿ ವಾಕ್ಯಗಳನ್ನ ಆಡಿದ್ರೆ ವಾಲಿ ನಿನ್ನ ಮಾತನ್ನ ಕೇಳಿ ಎಲ್ಲಿಯಾದರೂ ಸುಗ್ರೀವನಿಗೆ ತನ್ನ ಹೆಂಡತಿಯನ್ನ ಬಿಟ್ಟು ಕೊಟ್ಟರೆ ನಿನ್ನ ಮಾತನ್ನ ನಿನಗೆ ಉಳಿಸಿಕೊಳ್ಳುವುದಕ್ಕಾಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ವಾಲಿಯನ್ನ ಕರೆಸಿ ವಾಲಿಯಲ್ಲಿ ಮಾತುಕತೆಯನ್ನ ಮಾಡದೆ ನೀ ವಾಲಿಯನ್ನ ಮರದ ಮರೆಯಲ್ಲಿ ಇಟ್ಟು ಬಾಣವನ್ನ ಪ್ರಯೋಗ ಮಾಡಿ ಕೊಂದೆಯಲ್ಲ. ಇದು ನ್ಯಾಯವರ ತರಣಿ ಸೇನಾ, ವಾಲಿಯನ್ನು ಕೊಂದಿದ್ದೇನೆ ಅವರಿಗೆ ಆಡಿದ ಮಾತು ಸ್ಪಷ್ಟವಾಗ್ತಿಯಾಗಿ ನೀ ಆಡ್ತೀಯ ಅಂತ ಆ ಪ್ರಸಂಗದಲ್ಲಿ ಪ್ರಾಮಾಣಿಕವಾಗಿ ಗ್ರಹಿಸಬೇಕು. ಏನು? ವಾಲಿಯನ್ನು ಕೊಲ್ಲುವುದೇ ನನ್ನ ಉದ್ದೇಶವಲ್ಲ. ಮರೆಯ ಮರೆಯಲ್ಲಿ ನಿಂತ ರಾಮ ವಾಲಿಯನ್ನು ಕೊಲ್ಲುವುದೇ ಉದ್ದೇಶವಾಗಿರಿಸಿಕೊಂಡ್ರೆ ಅವನ ಎದೆಗೆ ಹೊಡಿಬಾರದಿತ್ತು, ಅವನ ಕುರಳನ್ನೇ ಕತ್ತರಿಸಿ ಬಿಡಿಸುತ್ತಿದ್ದೆ. ಹಾಗಿದ್ರೆ ಎದೆಗೆ ಹೊರಟದೆ ಯಾಕೆ? ಅವನ ಎದೆಯಲ್ಲಿಯೂ ಅವ ಮಾಡಿದ ತಪ್ಪಿನ ಅರಿವಾಗಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಎದೆಗೆ ಹೊರಡದೆ ಹಾಗಿದ್ರೆ ಅವನನ್ನು ವಿಚಾರಿಸಿದಾಗ ಬದುಕುವುದಕ್ಕಪೇಕ್ಷೆ ಉಂಟು ಎನ್ನುವ ಹಾಗೆ ಅವ ಕೇಳಿದ್ರೆ ಏನು ಮಾಡ್ತಿದ್ದೆ? ಸಮಂಜಸವಾದಂತ ಪ್ರಶ್ನೆ. ಅವ ಕೇಳಬೇಕು ಅಂತಿಲ್ಲ, ನಾನೇ ಅವನಲ್ಲಿ ಕೇಳಿದಂತ ಮಾತುಂಟು. ಇನ್ನಾದರೂ ಬದುಕಬೇಕೆಂಬಾಸೆ ಉಂಟಾದರೆ ಹಿಂದೆ ಗೆಲವನು ಪಾವನ ನೋಯದಂತೆ ಆಡಿದವ ನಾನೇ ಇದ್ದೇನೆ. ಹಾಗಿದ್ರೆ ಮಾತಿನ ಸಮನ್ವಯಲ್ಲಿ ಏನು ಸಾಧಿಸುವಲ್ಲಿ ಸಾಧ್ಯ ಉಂಟೆ? ಸುಗ್ರೀವ ಬಯಸಿದ್ದು ತನ್ನಣ್ಣನಾದಂತಹ ವಾಲಿಯ ಸಾವಲ್ವೇ ಅಲ್ಲ, ತನ್ನ ಹೆಂಡತಿಯನ್ನು ಇರಿಸಿಕೊಂಡ ವಾನರತ್ವದ ನಾಶವಾಗಬೇಕು ಎನ್ನುವನ್ನೇ ಬಯಸಿದ್ದ. ನಾನು ಆಡಿದ ಮಾತು ಅದೇ. ಮುಂದೆ ಇನ್ನು ನೀವು ಹೇಗೆ ಬದುಕಬೇಕು? ತಮ್ಮ ಅಣ್ಣ ತಮ್ಮದಿರಾದಂತ ನೀವು ಚಂದದಿಂದ ಬದುಕ್ತೀರಿ ಅಂತಾದ್ರೆ, ಅವನ ಹೆಂಡತಿಯನ್ನು ಬಿಟ್ಟು ಕೊಡ್ತೀಯ ಅಂತಾದ್ರೆ, ಅಂತಹ ವಾಲಿಗೆ ಬದುಕುವುದಕ್ಕೆ ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳಿದ್ದೇನೆ. ಅಂತಹ ವಾಲಿಯನ್ನು ಅಂಗೀಕರಿಸುವುದಕ್ಕೆ ಸುಗ್ರೀವನಿಗೂ ಮನಸ್ಸುಂಟು. ಹೌದಲ್ವ? ಸರಿ, ಹಾಗಾದ್ರೆ ಇನ್ನೊಂದು ಪ್ರಶ್ನೆ. ಏನು? ನೀನು ಈಚೆ ಬರುವ ಮೊದಲೇ ಸಮುದ್ರದ ತಟಕಕ್ಕೆ ಬಂದ ಮರುಕ್ಷಣದಲ್ಲಿ ವಿಭೀಷಣನಿಗೆ ಲಂಕೆಯ ಪಟ್ಟಾಭಿಷೇಕವನ್ನು ಮಾಡಿದೆ. ನಾನೇ ಮಾಡಿಸಿ ಪಟ್ಟಾಭಿಷೇಕ ಮಾಡಿದ ಆ ಬಳಿಕ ಸೇತುಬಂಧವಾಯಿತು. ಸೇತುಬಂಧ ಆದ ಮೇಲೆ ನೀವು ನೇರವಾಗಿ ಯುದ್ಧದ ಘೋಷಣೆ ಮಾಡಿದವರಲ್ಲ. ಸಂಧಾನಕ್ಕೆ ಏನೋ ಹಾಗೆ ನಿಮ್ಮಲ್ಲಿ ಇದ್ದಂತ ಒಬ್ಬ ಹುಡುಗನನ್ನ ಕಳುಹಿಸಿದಿರಿ. ಹೌದು, ಅಂಗದನನ್ನ ಕಳುಹಿಸಿದಿರಿ. ಸರಿ, ಅಂಗದ ಎಷ್ಟರ ಮಟ್ಟಿಗೆ ಸಂಧಾನ ಎನ್ನುವುದಲ್ಲ, ನೀನು ಯಾಕೆ ಅಂಗದನನ್ನ ಕಳುಹಿಸಿದೆ ಎನ್ನುವುದು ನನಗೆ ಅರ್ಥ ಆಯ್ತು. ಯಾಕೆ ಅಂಗದನನ್ನ ಕಳುಹಿಸುವಲ್ಲಿ ಪ್ರಬಲವಾದ ಕಾರಣ ಉಂಟು. ನೀ ಅಂಗದನನ್ನ ಕಳುಹಿದಾಗ ಅವ ಹುಡುಗ ಬುದ್ಧಿ ನಾಲ್ಕು ಮಾತನ್ನ ಆಡುತ್ತಾನೆ, ಅದಕ್ಕೂ ಒಪ್ಪದೇ ಇದ್ದ ಕಾಲಕ್ಕೆ ಮುಗಿಬೀಳುವುದಕ್ಕೆ ಪ್ರಾರಂಭ ಮಾಡ್ತಾನೆ ಎನ್ನುವ ಕಾರಣಕ್ಕಾಗಿ ನೀವು ಅಂಗದನನ್ನ ಕಳುಹಿಸಿ. ಎಲ್ಲಿಯಾದ್ರೂ ನೀವು ಕುಶಲ ರಾಜಕಾರಣಿ ಓರ್ವನನ್ನ ನೀವು ಕಳುಹಿಸಿದ್ದೆ ಹೌದಾಗಿದ್ರೆ ಪರಿಣಾಮ ಏನಾಗ್ತಿತ್ತು? ರಾವಣನು ನಿಮ್ಮ ಸಂಧಾನಕ್ಕೆ ಒಪ್ಪಿ ಸೀತೆಯನ್ನ ಬಿಟ್ಟದ್ದೆ ಹೌದಾದ್ರೆ, ನೀ ಸಮುದ್ರ ತಟಾಕದಲ್ಲಿ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದ್ಯಲ್ಲ, ರಾವಣ ಬಿಡದಿದ್ದ ಪಟ್ಟ ವಿಭೀಷಣನಿಗೆ ನೀ ಮೊದಲೇ ಕಟ್ಟಿದೆ. ರಾವಣ ಎಲ್ಲಿಯಾದ್ರೂ ಶರಣ ಬಂದದ್ದೆ ಹೌದು ಅಂತಾದ್ರೆ ಆಡಿದ ಮಾತಿನಂತೆ ವಿಭೀಷಣನಿಗೆ ಹೇಗೆ ಪಟ್ಟ ಕೊಡಿಸ್ತಾ ಇದ್ದೀರ? ಸಾಧ್ಯ ಉಂಟು, ಸಾಧುವೂ ಆಗುತ್ತದೆ. ಹೇಗೋ ಮತ್ತೆ ಆಡಿದೆಯಲ್ಲ, ಅಂಗದವನ್ನೇ ಯಾಕೆ ಸಂಧಾನಕ್ಕೆ ಕಳಿಸಿದೆ? ಯಾಕೆ? ಖಂಡಿತವಾಗಿಯೂ ನೀವು ತರ್ಕಿಸಿದ ಭಾವದಿಂದ ಅವನನ್ನು ಸಂಧಾನಕ್ಕೆ ಕಳಿಸಿದಲ್ವೇ ಅಲ್ಲ. ಮತ್ತೆ ಅಂಗದವನ್ನೇ ಸಂಧಾನಕ್ಕೆ ಕಳಿಸಬೇಕಾದ ಅನಿವಾರ್ಯ ಪ್ರಸಂಗವನ್ನು ಒದಗಿ ಬಂತು. ಯಾಕೆ? ಮೊದಲೇ ವಾಲಿಗೂ ರಾವಣನಿಗೂ ತುಲ್ಯಾರಿ ಮಿತ್ರತ್ವ ಆಗಿ ಹೋಗಿತ್ತು. ವಾಲಿ ಸತ್ತ ಬಳಿಕ ಆ ಮಿತ್ರತ್ವ ಎನ್ನುವುದು ಮುರಿದು ಹೋಗಲಿಲ್ಲ. ಅವನ ಮಗನಿಗೂ ಬರುತ್ತದೆ, ಅವನ ಮಗ ನನ್ನ ಪಕ್ಷವನ್ನ ಅಂತ ಬೇರೆ, ನನ್ನ ಪಕ್ಷದಲ್ಲಿ ನಿಂತು ರಾವಣನ ಪಕ್ಷವನ್ನು ಘಾತಿಸುವುದಕ್ಕೆ ಮುಂದಾದ ಅಂತಾದ್ರೆ ಮಿತ್ರ ದ್ರೋಹ ಮಾಡಿದ ದ್ರೋಹಕ್ಕೆ ಅಂಗದಾದಿಗಳು ಬಲಿಯಾಗಬೇಕಾಗುತ್ತದೆ. ಅದು ತಪ್ಪಿಸುವರೇ ಆಸ್ಪದ ಉಂಟು ಎನ್ನುವುದನ್ನು ಅರ್ಥವಿಸುವುದಕ್ಕೆ ಬೇಕಾಗಿ ಅಂಗದನಂತವರನ್ನು ಸಂಧಾನಕ್ಕೆ ಕಳಿಸಿದ್ದೇನೆ. ಅದನ್ನು ನೀವು ಸ್ವೀಕರಿಸಿದ್ದೀರಿ ಎನ್ನುವುದಕ್ಕೆ ಪ್ರಾಸ್ತ ಮಾತಾಡಿದ್ದೆ ಸಾಕಾಗುತ್ತದೆ. ಒಬ್ಬ ಹುಡುಗ ಬುದ್ಧಿ ಅವನನ್ನು ಬಂದ ಅನ್ನುವಲ್ಲಿಗೆ ಹುಡುಗ
ಆಪತ್ತು ಎದುರಾದನೋ ಖಂಡಿತವಾಗಿ ಇಲ್ಲವೇ ಇಲ್ಲ. ಪ್ರಾಸ್ತನಂತ ಪ್ರಾಜ್ಞನ ಎದುರಾಗುತ್ತಾನೆ ಅಂತ ಆದ್ರೆ ಮಾಡಿದ ಕಾರ್ಯ ಸಾಧು ಉಂಟು ಎನ್ನುವುದೇ ಸ್ಪಷ್ಟ. ಮತ್ತೆ ಹೇಳಿದೆಯಲ್ಲ, ಒಂದೊಮ್ಮೆ ನಮ್ಮ ಸಂಧಾನಕ್ಕೆ ಒಡಂಬಟ್ಟು ಒಪ್ಪಿದ ಅಂತ ಆದ್ರೆ ರಾವಣನಿಗೆ ಕೊಡುವುದಕ್ಕೆ ರಾಜ್ಯ ಎಲ್ಲುಂಟು, ವಿಭೀಷಣನಿಗೆ ಕೊಡುವುದಕ್ಕೆ ರಾಜ್ಯ ಎಲ್ಲುಂಟು. ಈಗ ರಾವಣನ ರಾಜ್ಯ ರಾವಣನಿಗೆ ಉಂಟು, ವಿಭೀಷಣನಿಗೆ ವಿಭೀಷಣದಲ್ಲಿ ಎನ್ನುವ ಹಾಗೆ ಪ್ರಾಮಾಣಿಕವಾಗಿ ಹೇಳ್ತೇನೆ. ವಿಭೀಷಣ ರಾಜ್ಯದ ಅಪೇಕ್ಷೆ ಮೇಲೆ ಬಂದವನಲ್ವೇ ಅಲ್ಲ, ಅದಕ್ಕೂ ತಪ್ಪಿ ಅವನಿಗೆ ಕೊಟ್ಟಂತ ಮಾತಿಗೆ ಬೇಕಾಗಿ ರಾಜ್ಯವನ್ನೇ ಅಪೇಕ್ಷೆ ಮಾಡ್ತಾನೆ ಅಂತಾದ್ರೆ ಕಳೆದು 14 ವರ್ಷ ಆಗಿರಬಹುದು. ಈ ಕಾಲಕ್ಕೂ ಅಯೋಧ್ಯೆ ಎನ್ನುವುದು ರಾಮನದ್ದೇ. ಈ ಕಾಲಕ್ಕೆ ಅಂತಲ್ಲ, ಯಾವ ಕಾಲಕ್ಕೆ ಆಗಲಿ ಅಯೋಧ್ಯೆ ಎನ್ನುವುದು ರಾಮನದ್ದೇ ಆಗಿರ್ತದೆ. ಆ ಕಾರಣಕ್ಕಾಗಿ ಪ್ರಾಮಾಣಿಕವಾಗಿ ಆಡಬಲ್ಲೆ. ನನ್ನ ತಮ್ಮನಾದಂತ ಭರತನನ್ನೊಪ್ಪಿಸಿ, ನನ್ನ ಪ್ರಜೆಗಳನ್ನೊಪ್ಪಿಸಿ, ನನ್ನದಾದಂತ ಅಯೋಧ್ಯೆಯನ್ನೇ ವಿಭೀಷಣನಿಗೆ ಬಿಟ್ಟು ಕೊಡಬಲ್ಲೆ. ರಾಮಚಂದ್ರಮ್ಮ, ನಿನ್ನ ಯಾರು ಯಾಚಿಸಿ ಬರುತ್ತಾರೆ, ನಿನಗೆ ಯಾರು ಶರಣು ಬರುತ್ತಾರೆ, ಸರಿ ಅವರ ಇಷ್ಟಾರ್ಥವನ್ನು ಈಡೇರಿಸುತ್ತಿರುವುದು ನನಗೆ ಗೊತ್ತುಂಟು. ತಪಂದನಿಗೆ ಬೇಕಾದ ಮೋಕ್ಷವೋ, ಶಬರಿಗೆ ಬೇಕಾದ ದರ್ಶನವೋ, ಶರಭಂಗರಿಗೆ ಬೇಕಾದ ನಿನ್ನ ಈ ರೂಪವೋ ಅಲ್ಲ, ವಿಭೀಷಣನಿಗೆ ಬೇಕಾದ ನಿನ್ನ ರಕ್ಷೆಯೋ. ಅದೆಲ್ಲವನ್ನು ಅವರು ಬಯಸಿದ ಹಾಗೆ ನೀ ಕೊಟ್ಟು ಶರಣ ಸಂರಕ್ಷಕನಾದೆ. ನಿನಗೆ ನಾನು ಹೇಳುವುದಿಷ್ಟೇ, ನಾನು ಏನು ಬಯಸಿ ಬಂದಿದ್ದೇನು ಅದನ್ನು ನೀ ಕೊಡುವುದು. ಹೌದಾದ್ರೆ ರಾಮ ನಿನ್ನಳು ನಾ ದುರವ ಬಯಸಿ ಬಂದಿದ್ದೇನೆ, ಕೊಡ್ತೀಯ ದುರವನ್ನ? ದುರ ಬಯಸಿದ್ದೆ ಹೌದಾದ್ರೆ ಮಾರ್ಬಲ್ತು. ಪ್ರಾಣ ಪಕ್ಷಿ ಯಾಕೆ ರಾಮನ ಸನ್ನಿಧಿಯ ಮುಂದೆ ಹಾರಿ ಹೋಗಲಿಲ್ಲ ಅಂತ ಆಯ್ತು.
ಎಲ್ಲ ವಿಷಯವನ್ನು ವಿವರಿಸಿದೆ ಶ್ರೀರಾಮಚಂದ್ರಮನಿಗೆ. ಆದ್ರೆ ನಾನು ಯಾರು ಎನ್ನುವ ಸತ್ಯವನ್ನ ಮಾತ್ರ ರಾಮಚಂದ್ರಮನಿಗೆ ನಾನು ಹೇಳಲಿಲ್ಲ. ಶರಣ ಶ್ರೇಷ್ಠನಾದ ವಿಭೀಷಣನ ಮಗ ತರಣಿ ಸೇನ ಎನ್ನುವ ಹಾಗೆ ಒಂದು ಸತ್ಯವನ್ನು ಹೇಳದೆ ಅದನ್ನ ತನ್ನ ಹೃದಯದಲ್ಲಿ ಅದುಮಿ ಇಟ್ಟುಕೊಂಡ ಪರಿಣಾಮ ತನಗೆ ಇಂಥ ಪರಿಸ್ಥಿತಿ ಬಂತು ಏನು ಗೊತ್ತಿಲ್ಲ. ಹೋಗಿ ಶಯನನ ಮುಂದೆ ಯಾರು ಸತೆಯನ್ನಾಡುತ್ತಾರೋ ಅವರಿಗೆ ಬೇಕಾದ ಮೋಕ್ಷ ಯಾವ ಕಾಲಕ್ಕೂ ದೊರಕುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡವರು ನಾವು. ಇದಕ್ಕೆ ಕಾರಣೀಕರ್ತನಾದ ಒಬ್ಬನೇ ಒಬ್ಬ ಸಾಕು. ತಂದೆಯ ಮುಂದೆ ಯಾವತ್ತೂ ಸತೆಯನ್ನಾಡದೆ ಸತ್ಯವನ್ನು ಹೇಳಿದ ಪ್ರಹ್ಲಾದ ರಾಯನಿಗೆ ಬೇಕಾದ ಸಾಯೋಜ್ಯವೋ ಸಾಮೀಪ್ಯವನ್ನು ಆ ದೇವನು ಕೊಟ್ಟವರಿದ್ದಾನೆ. ಅದೇ ಭೋಗಿಶಯನನು ಶ್ರೀರಾಮಚಂದ್ರ ಅವತಾರಿಯಾಗಿ ಬಂದ ನನ್ನ ಮುಂದೆ ನಿಂದ ನಾನವನಲ್ಲಿ ಸುಳ್ಳನ್ನ ಹೇಳಿಬಿಟ್ಟೆ. ಯಾಕೆ ಸುಳ್ಳು ಹೇಳಿದೆ? ನಾನು ವಿಭೀಷಣನ ಮಗ ಅಂತ ಹೇಳಿದ್ದೆ. ಹೌದಾದ್ರೆ ಯಾವ ಕಾರಣಕ್ಕೂ ರಾಮಚಂದ್ರ ನನಗೆ ಬೇಕಾದದನ್ನ ಕೊಡುವುದಿಲ್ಲ. ಶರಣ ಶ್ರೇಷ್ಠನಾಗಿ ರಾಮನ ಸೇವೆಯನ್ನ ಮಾಡುವಂತ ವಿಭೀಷಣನ ಪುತ್ರನನ್ನ ಕೊಲ್ಲುವುದಕ್ಕೆ ಯಾವ ಕಾರಣಕ್ಕೂ ರಾಮ ಮುಂದಾಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಸುಳ್ಳನ್ನ ಅಂತರಂಗದಲ್ಲಿ ಅದುಮಿಟ್ಟುಕೊಂಡವನು ನಾನು. ಅಂತರಂಗದಲ್ಲಿ ಇಟ್ಟುಕೊಂಡ ಸುಳ್ಳು ಯಾಕೆ ಎನ್ನುವುದು ಶ್ರೀರಾಮಚಂದ್ರನಿಗೆ ಅರ್ಥ ಆಗಿಯೇ ಆಗ್ತದೆ. ನಾನು ಮಾಡಿದ್ದು ಸರಿ ಎನ್ನುವುದು ರಾಮನಿಗೆ ಗೊತ್ತಾಗಿ ತನಗೆ ಬೇಕಾದನ್ನ ಕೊಟ್ಟೇ ಕೊಡುತ್ತಾನೆ. ಹಾಗಂತ ರಾಮಸೇನೆಯ ಮುಂಭಾಗದಲ್ಲಿ ನಾನು ಯುದ್ಧವನ್ನ ಮಾಡಲೇಬೇಕು. ಯುದ್ಧವನ್ನ ಮಾಡಿ ನಾ ಹಸು ನೀಗಿದ ಮೇಲೆ ನನ್ನಪ್ಪ ಅದನ್ನ ಕಂಡು ದುಃಖಿಸಬಾರದು. ನನ್ನೊಡೆಯ ರಾವಣೇಶ್ವರರಿಗೆ ಗೆಲುವನ್ನ ಸಂಪಾದನೆ ಮಾಡಿ ಬರುತ್ತೇನೆ ಎನ್ನುವಾಗಿ ವಿಶ್ವಾಸದ ಮಾತನ್ನಾಡಿದೆ. ಅವರೇ ಆಡಿದಂತ ಮಾತು ಯಾವ ಕಾರಣಕ್ಕೂ ನಿನ್ನಪ್ಪನಿಗೆ ನೋವಾಗಬಾರದು. ನನ್ನಪ್ಪನ ಕಣ್ಣಲ್ಲಿ ಕಣ್ಣೀರು ಬರಬಾರದು ಎನ್ನುವ ಹಾಗೆ ನನ್ನಪ್ಪನ ಕಣ್ಣಿನಲ್ಲಿ ಕಣ್ಣೀರು ಬರಬಾರದು ಅಂತಾದ್ರೆ ನನ್ನಪ್ಪನಿಗೆ ನೋವಾಗಬಾರದು ಅಂತಾದ್ರೆ ನಾ ಮಾಡಬೇಕಾದ ಕಾರ್ಯ ಒಂದು, ರಾಮನನ್ನ ನಾನು ಅವಮಾನಿಸಬೇಕು, ರಾಮನಿಗೆ ಬೇಕಾದ ಹಾಗೆ ನಿಂದಿಸಬೇಕು. ರಾಮನನ್ನ ನಾನು ನಿಂದಿಸಿದ್ದೆ. ಹೌದಾದ್ರೆ ನನ್ನ ದೇವ ರಾಮನನ್ನ ನಿಂದಿಸಿದ ನನ್ನ ಮಗ ಅಂತ ಹೋಗಲಿ, ಹೋದದ್ದು ಒಳ್ಳೆದಾಯ್ತು, ರಾಮನನ್ನ ನಿಂದಿಸಿದವರು ಯಾರು ಬದುಕಬಾರದು ಎನ್ನುವ ಸಂತೋಷದಲ್ಲಿ ನನ್ನಪ್ಪ ಕುಣಿಯುತ್ತಾರೆ. ನನ್ನಪ್ಪನಿಗೂ ಸಂತೋಷವನ್ನ ತಂದುಕೊಂಡ ಹಾಗಾಗ್ತದೆ, ನಾನು ಬೇಕಾದನ್ನ ಪಡೆದ ಹಾಗೂ ಆಗ್ತದೆ, ರಾವಣೇಶ್ವರನಿಗೆ ಆಡಿದ ಮಾತನ್ನ ಉಳಿಸಿಕೊಂಡ ಹಾಗೂ ಆಗ್ತದೆ. ಹಾಗಾಗಿ ಶ್ರೀರಾಮಚಂದ್ರನ ಅವಮಾನಿಸುವುದಕ್ಕಾಗಿ ಬ್ರಹ್ಮಾಸ್ತ್ರವನ್ನು ತೊಡಲೇಬೇಕು. ಒಂದು ಕೆಲಸ ಮಾಡು, ನಿಮ್ಮ ಸೇನೆಯವರಿಗೆ ಹಿಂದೆ ಹೋಗುವುದಕ್ಕೆ ಹೇಳು, ಭರತನಲ್ಲಿ ಹೇಳುವುದಕ್ಕೆ ಹೇಳು, ರಾಮ ಬರುವುದಿಲ್ಲ, ರಾಮನಿಗೆ ಅಯೋಧ್ಯೆಯ ಪಟ್ಟ ಬೇಡ ಎನ್ನುವ ಹಾಗೆ. ಸರಿ, ಸೀತೆಯ ಬಳಿಗೆ ಹನುಮಂತನ ಕಳುಹಿಸು, ಹೇಳು ನಿನ್ನನ್ನ ಬಿಡಿಸಿಕೊಂಡು ಹೋಗುವುದಕ್ಕೆ ನಿನ್ನ ಗಂಡ ಶಕ್ತನಲ್ಲ ಎನ್ನುವ ಹಾಗೆ. ವಿಭೀಷಣನಿಗೆ ವಿಷಯವನ್ನು ಮುಟ್ಟಿಸು, ನಾನಾಡಿದ ಮಾತಿಲ್ಲ, ಲಂಕೆಯ ಪಟ್ಟ ನಿನಗೆ ಆಗುವುದಿಲ್ಲ ಎನ್ನುವ ಹಾಗೆ, ಆಡಿದ ಮಾತನ್ನ ಉಳಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ ಎನ್ನುವ ಹಾಗೆ ಅವರೆಲ್ಲರಿಗೂ ಹೇಳು. ಅದೆಲ್ಲ ಆಗುತ್ತದೆ ಅಂತಾದ್ರೆ ಈ ತರಡಿ ಸೇನೆ ಬಿಡುವಂತ ಬ್ರಹ್ಮಾಸ್ತ್ರವನ್ನ ತಡೆವ ಸಾಮರ್ಥ್ಯ ಉಂಟಲ್ಲ. ಉತ್ತರ ಇಲ್ಲ ಅಂತ ಭಾವಿಸಿದೆಯೋ? ಉಂಟ. ಮಾತುಗಳನ್ನು ಆಡುತ್ತಾ ಇದ್ದೀಯ, ನಿನ್ನ ಯಾವ ಬ್ರಹ್ಮಾಸ್ತ್ರ ಉಂಟು ಅದಕ್ಕೆ ಉತ್ತರ ರೂಪವಾಗಿ